हाई एवरीवन एल्ला एसएसएलसी ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ನಡೆದಿದ್ದಾವೆ ನಿಮಗೆ ಗೊತ್ತಿರುವ ರಾಜ್ಯದಂತಹ ಸಾಕಷ್ಟು ಪರೀಕ್ಷಾ ಕೇಂದ್ರದಲ್ಲಿ ದಿನೇ ದಿನೇ ಅಕ್ರಮ ಹೆಚ್ಚಾಗ್ತಿದೆ ದಿನೇ ದಿನೇ ಕಾಪಿ ಪ್ರಕರಣಗಳು ಹೆಚ್ಚಾಗ್ತಿದೆ ಅದರ ಅನ್ವಯ ರಾಜ್ಯದಂತಹ ಸಾಕಷ್ಟು ಶಿಕ್ಷಕರನ್ನು ಕೂಡ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ನಂತರ ಈಗ ಮೇನಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ರೀ ಎಕ್ಸಾಮ್ ಬಗ್ಗೆ ಬೋರ್ಡ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಅವರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ರೀ ಎಕ್ಸಾಮ್ ಅಂದರೆ ಮರು ಪರೀಕ್ಷೆ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಬೋರ್ಡ್ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಆದರೆ ನಾವು ಖಂಡಿತ ಶಿಕ್ಷೆ ಕೊಡ್ತೀವಿ ಯಾರೆಲ್ಲ ಇದಕ್ಕೆ ಭಾಗಿಯಾಗಿದ್ದಾರೆ ಅವರಿಗೆ ನಾವು ಖಂಡಿತ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟು ಬಟ್ ಅವರನ್ನೆಲ್ಲ ಅಮಾನತು ಮಾಡಿದ್ದಾರೆ ಬಟ್ ಈ ರೀತಿ ಮಾಡೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಕಾಪಿ ಹೊಡೆದು ಚೆನ್ನಾಗಿ ಅಂಕಗಳನ್ನು ಪಡೆದ್ರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಓನಾಗಿ ಸ್ವಂತವಾಗಿ ಓದಿಕೊಂಡು ಬರೆದಿರ್ತಾರೆ ಈ ರೀತಿ ಅಕ್ರಮ ಮಾಡೋದ್ರಿಂದ ಇದಕ್ಕೆ ಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಸರ್ಕಾರನೇ ತಡೆಗಟ್ಟಬೇಕಾಗುತ್ತೆ ಹಂಗಂತ ಸರ್ಕಾರದವರು ಪ್ರತಿಯೊಂದು ಬೋರ್ಡು ಕೂಡ ನೋಡ್ಕೊಂಡು ಕೊರಕಾಗೋದಿಲ್ಲ ಈಗಿರೋ ಸಿಸ್ಟಮನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಅದನ್ನು ಮಾಡಬೇಕಾಗುತ್ತೆ ಈಗ ಮರುಪರೀಕ್ಷೆ ಮಾಡಿದ್ರೂ ಕೂಡ ಕಷ್ಟ ಮಾಡದೇ ಇದ್ದರೂ ಕೂಡ ಕಷ್ಟ ಈ ರೀತಿ ದೊಡ್ಡ ಸಂಕಷ್ಟಕ್ಕೆ ಬಂದಿದೆ ಎಲೆಕ್ಷನ್ನ ಕಾರಣ ಈ ವರ್ಷ ಮರುಪರೀಕ್ಷೆ ಮಾಡ್ತಿಲ್ಲ ಬಟ್ ವರ್ಷ ಈ ರೀತಿ ಅಕ್ರಮ ಕಾಪಿ ಹೊಡೆಯೋದೆಲ್ಲ ಕಂಡುಬಂದರೆ ನಾನಾ ತೊಂದರೆಗಳಿಗೆ ಇದು ಹಣಿ ಮಾಡಿಕೊಳ್ತದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು